ಫೋರ್ಸ್ ಆಫ್ ನ್ಯಾಚುರಲ್ಸ್ ನ ಮತ್ತೊಂದು ಪ್ರಾಡಕ್ಟ್ ಬ್ರೌನೆಟ್ಸ್. ನಾವೆಲ್ಲ ಒಂದು ಮೊಟ್ಟೆ ಏಕತೆ ಸಿನಿಮಾ ನೋಡಿರ್ತೀವಿ, ಹಾಗಾಗಿ ಇದು ಒಂದು ಬ್ರೌನ್ ಮೊಟ್ಟೆ ಏಕತೆ ಅಂತಾನೆ ಹೇಳ್ಬೋದು. ಸೊ ಈ ಬಿಳಿ ಎಗ್ ನಾವೆಲ್ಲ ನೋಡಿರ್ತೀವಿ ಅಥವಾ ತುಂಬಾ ಸಲ ತಿಂದಿರ್ತೀವಿ, ಆದ್ರೆ ಅದಕ್ಕೂ ಈ ಬ್ರೌನ್ ಎಗ್ಗಿರುವಂತಹ ವ್ಯತ್ಯಾಸ ಏನು ಅಂತ ತಿಳ್ಕೋಬೇಕು. ಈ ಮಾಮೂಲಿ ಕೋಳಿಗಳನ್ನ ಕೋಳಿ ಫಾರ್ಮ್ಗಳು ನೋಡಿರ್ತೀವಿ ಬೆಳೆಸ್ತಾರೆ, ಅವು ತುಂಬಾ ಒತ್ತಡದಲ್ಲಿ ಜಾಗನೇ ಇಲ್ಲದೆ ಒಂದು ರೀತಿ ಪ್ರೆಷರ್ ನಲ್ಲಿ ಅವು ಮೊಟ್ಟೆಗಳನ್ನು ಹಾಕುತ್ತೆ, ಮತ್ತು ಇನ್ನೂ ಕೆಲವರು ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಇಂಜೆಕ್ಷನ್ ಮಾಡೋದ್ರ ಮುಖಾಂತರ ಕೂಡ ಹೆಚ್ಚೆಚ್ಚು ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮೊಟ್ಟೆಗಳನ್ನು ತಗೋಬೇಕು ಅನ್ನೋಂತಹ ಒಂದು ದುರುದ್ದೇಶದಿಂದ ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ತೆಗೆದಂತವ್ರು ಕೂಡ ತುಂಬಾ ಜನ ಇದ್ದಾರೆ. ಹಾಗಾಗಿ ಈ ಎಲ್ಲಾ ಅಡೆತಡೆ ಇಲ್ಲದೆ ಈ ಬ್ರೌನ್ ಮೊಟ್ಟೆಗಳು ಏನಿರುತ್ತೆ ಇದನ್ನ ತೆಗೆಯುವಂತಹ ವಿಧಾನವೇ ಬೇರೆ. ಇಲ್ಲಿ ಕೋಳಿಗಳಿಗೆ ಒಳ್ಳೆ ಬೇಕಾದಂತಹ ಕಾಳು ಕಡ್ಡಿ, ಅವು ಕೂಡ ತುಂಬಾ ಉತ್ಕೃಷ್ಟ ಗುಣಮಟ್ಟದ ಕಾಳು ಕಡ್ಡಿಗಳನ್ನು ಹಾಕಿ ಜೊತೆಗೆ ಅದಕ್ಕೆ ಒಳಗಡೆ ತುಂಬಾ ವಿಶಾಲವಾದಂತಹ ಒಂದು ಸ್ಪೇಸ್ ಇರುತ್ತೆ. ಅಂದ್ರೆ ಎಲ್ಲಿ ಅದಕ್ಕೆ ಜಾಸ್ತಿ ಫ್ರೀಡಮ್, ಎಷ್ಟು ಸ್ವತಂತ್ರವಾಗಿರುತ್ತೋ ಅದರಿಂದ ಬರುವಂತಹ ಮೊಟ್ಟೆ ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತೆ ಅಂತ ತಜ್ಞರು ಹೇಳ್ತಾರೆ. ಸೊ ಬೇರೆ ಮೊಟ್ಟೆಗಳು ಕೋಳಿ ಫಾರ್ಮ್ ಅಲ್ಲಿ ತುಂಬಾ ಒಂದು ಒತ್ತಡದಲ್ಲಿ ಜೀವನ ಪೂರ್ತಿ ಅದೊಂದು ಕೋಳಿ ಫಾರ್ಮ್ ಅಲ್ಲೇ ಬದುಕುಡುತ್ತೆ, ಹಾಗಾಗಿ ಅಲ್ಲಿ ವಾಸನೆ, ಅಲ್ಲಿ ಕ್ಲೀನ್ ಸರ್ ಮೇಂಟೈನ್ ಮಾಡೋದಿರಲ್ಲ, ಹಾಗಾಗಿ ಆ ಮೊಟ್ಟೆ ಗುಣಮಟ್ಟ ಕೂಡ ಹಾಗೆ ಕಡಿಮೆ ಗುಣಮಟ್ಟದಿರುತ್ತೆ. ಈ ಬ್ರೌನ್ ಮೊಟ್ಟೆ ಏನಿರುತ್ತೆ ಇದ್ರ ಅಡ್ವಾಂಟೇಜಸ್ ಏನು ಅಂದ್ರೆ ಇದು ಒಮೆಗಾ 3 ಅಂಶ ತುಂಬಾ ಹೆಚ್ಚಿರುತ್ತೆ, ಅದಿರೋದ್ರಿಂದ ನಮ್ಮ ಹಾರ್ಟ್ ಏನೋ ಡಿಸೀಸಸ್ ತುಂಬಾ ಕಡಿಮೆ ಆಗುತ್ತೆ, ಜೊತೆಗೆ ಫ್ಯಾಟ್ ಏನಿರುತ್ತೆ ಲಿವರ್ ಅಲ್ಲಿ ಅದು ಕೂಡ ಕಡಿಮೆ ಮಾಡುತ್ತೆ, ಜೊತೆಗೆ ಇಟ್ ಕ್ಯಾನ್ ಫೈಟ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ, ಅದು ಕೂಡ ನಮ್ಮ ಏನೋ ಭಾವನಾತ್ಮಕವಾದ ಆರೋಗ್ಯ ಏನಿದೆ ನಮ್ಮ ದೇಹ ಆರೋಗ್ಯ ಅಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ಇದು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ವಿಟಮಿನ್ ಎ ತುಂಬಾ ಹೆಚ್ಚಾಗಿದೆ ಹಾಗೂ ಇಮ್ಯುನಿಟಿ ಪವರ್ ಅದನ್ನು ಕೂಡ ಬಹಳ ಹೆಚ್ಚಿಸುತ್ತೆ. ಹಾಗಾಗಿ ನಮ್ಮ ಈ ಕಣ್ಣು, ನಮ್ಮ ಆರೋಗ್ಯ ಇದೆಲ್ಲದಕ್ಕೂ ಕೂಡ ಇದು ಬಹಳ ಉಪಕಾರಿ ಆಗಿರೋದ್ರಿಂದ ಬ್ರೌನ್ ಎಗ್ ಬಹಳ ವಿಶೇಷವಾಗಿರುತ್ತೆ, ಬಹಳ ಉತ್ತಮ ಗುಣಮಟ್ಟದ ಎಗ್ ಅಂತ ಹೇಳ್ಬೋದು.